ನಮಸ್ಕಾರ ವೀಕ್ಷಕರೇ, ಕನ್ನಡ ಲೈಫ್ ಚಾನೆಲ್ಗೆ ನಿಮಗೆಲ್ಲರಿಗೂ ಆತ್ಮೀಯವಾದ ಸುಸ್ವಾಗತ. ನಮ್ಮ ಕನ್ನಡ ಲೈಫ್ ಚಾನೆಲ್ನಲ್ಲಿ ಪ್ರಸಾರವಾಗುವಂತಹ ಆಧ್ಯಾತ್ಮಿಕ ಮಾಹಿತಿಗಳು, ಆಚಾರ ವ್ಯವಹಾರಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ವೀಕ್ಷಕರೇ, ರಾಶಿಚಕ್ರದಲ್ಲಿ ಮೊದಲನೆಯ ರಾಶಿ ಮೇಷರಾಶಿ. ಮೇಷರಾಶಿಯಲ್ಲಿ ಬರುವಂತಹ ಅಗ್ರಗಣ್ಯ ಸ್ಥಾನದಲ್ಲಿರುವಂತಹ ನಕ್ಷತ್ರ ಎಂದರೆ ಅಶ್ವಿನಿ ನಕ್ಷತ್ರ. ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಜನರಿಗೆ ಬಹಳಷ್ಟು ವಿಶೇಷವಾದ ಒಂದು ರೀತಿಯಾದಂತಹ ಶಕ್ತಿಗಳು ಇರುತ್ತವೆ. ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದಂತಹ ಜನರು ಏನೇ ಒಂದು ನುಡಿದರೂ ಅದು ಸತ್ಯವಾಗುವಂತಹ ಸಂದರ್ಭಗಳು ಬಹಳಷ್ಟು ಸಾರಿ ಬಂದೊದಗುತ್ತದೆ. ಅಂದರೆ ಯಾವಾಗಲೂ ಅಂತ ಅಲ್ಲ, ಮನಸಾರೆ ಅವರೇನಾದರೂ ಸುಖ ಒಳ್ಳೆಯ ಆಶೀರ್ವಾದ ಮಾಡಿದರೂ ಅದು ಫಲಿಸುತ್ತದೆ. ಅವರೇನಾದರೂ ನಿಮಗೆ ಶಾಪಿಸಿದರೂ ಕೂಡ ಅದೊಂದು ಫಲಿಸುವಂತಹ ಸಂದರ್ಭಗಳು ಇರುತ್ತವೆ. ಈ ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರಿಗೆ ಸ್ವಲ್ಪ ಮಟ್ಟಿಗೆ ಅವರ ಜೀವನದಲ್ಲಿ ಗೊಂದಲಗಳು ಎದುರಾಗುವಂತಹ ಸಂದರ್ಭಗಳು ಬಹಳಷ್ಟು ಸಾರಿ ಬರುತ್ತದೆ. ಅಂದರೆ ಅವರು ಬಹಳ ನೇರ ನುಡಿ ಉಳ್ಳವರಾಗಿರುತ್ತಾರೆ. ನೇರ ನುಡಿ ಇದ್ದರೂ ಸಹ ಅವರು ಹಣಕಾಸಿಗೋಸ್ಕರ ಬಹಳಷ್ಟು ಬಳಲುತ್ತಿರುತ್ತಾರೆ. ಈ ಒಂದು ಅಶ್ವಿನಿ ನಕ್ಷತ್ರದಲ್ಲಿ ಹುಟ್ಟಿದವರು ಯಾವುದಾದರೂ ವ್ಯಾಪಾರ ಕೇಂದ್ರಗಳಿಗೆ ಹೋಗಿ ನಿಂತರೆ ಸಾಕು, ಆ ವ್ಯಾಪಾರ ಕೇಂದ್ರದಲ್ಲಿರುವವರಿಗೆ ಬಹಳಷ್ಟು ಲಾಭಗಳು ಬರುತ್ತವೆ. ಅಂದರೆ ಅವರೇನಾದರೂ ಒಂದು ಅಂಗಡಿಗೆ ಹೋಗಿ ಏನಾದರೂ ತೆಗೆದುಕೊಂಡರೆ ನಂತರ ಆ ಅಂಗಡಿಯವನಿಗೆ ಬಹಳಷ್ಟು ವ್ಯಾಪಾರ ಆಗುವಂತಹ ಸಂದರ್ಭಗಳು ಇರುತ್ತವೆ. ಇಂತಹ ಅದ್ಭುತವಾದ ಒಂದು ಶಕ್ತಿಯನ್ನು ಉಳ್ಳಂತಹ ಅಶ್ವಿನಿ ನಕ್ಷತ್ರದ ಜನರಿಗೆ ಹಣಕಾಸಿನ ತೊಂದರೆ ಬಹಳ ಬೇಗ ಆವರಿಸುತ್ತದೆ. ಅಂದರೆ ಅವರು ಪರೋಪಕಾರಿ ಆಗಿರುತ್ತಾರೆ, ಆದರೆ ಅವರ ಜೀವನದಲ್ಲಿ ಸ್ವಲ್ಪ ಕಷ್ಟಗಳನ್ನು ಅನುಭವಿಸುವಂತಹ ಸಂದರ್ಭಗಳು ಇರುತ್ತವೆ. ಹಾಗಾಗಿ ಇವರು, ಈ ಅಶ್ವಿನಿ ನಕ್ಷತ್ರದಲ್ಲಿ ಜನಿಸಿದಂಥವರು ಈ ಒಂದು ಚಿಕ್ಕ ಪರಿಹಾರವನ್ನು ಮಾಡಿಕೊಂಡರೆ ಅವರ ಜೀವನದಲ್ಲಿ ಬಹಳಷ್ಟು ಉನ್ನತಿಯನ್ನು ಕಾಣುತ್ತಾರೆ. ಆ ಪರಿಹಾರ ಏನೆಂದರೆ, ಭಾನುವಾರ ಮತ್ತು ದ್ವಾದಶಿ ದಿನಗಳು ಎರಡೂ ಕೂಡಿ ಬಂದ ದಿನಗಳಾದರೂ ಪರವಾಗಿಲ್ಲ, ಇಲ್ಲ ಅಂದರೆ ಭಾನುವಾರ ಅಲ್ಲವೇ ಒಂದು ದ್ವಾದಶಿ ದಿನಗಳಂದು ಬೆಳಗಿನ ಸಮಯದಿಂದ ಹಿಡಿದು ಸಂಜೆಯವರೆಗೆ, ಸಂಜೆ ಎಂದರೆ ಒಂದು ದೀಪಾರಾಧನೆಯ ಸಮಯದವರೆಗೆ ಉಪವಾಸದಿಂದ ಇರಬೇಕು. ಭಾನುವಾರ ಮತ್ತು ದ್ವಾದಶಿಯ ದಿನಗಳು ಎರಡೂ ದಿನಗಳು, ದ್ವಾದಶಿ ಮತ್ತು ಭಾನುವಾರ ಕೂಡಿ ಬಂದಂತಹ ದಿನಗಳಿದ್ದರಂತೂ ಇನ್ನೂ ಒಳ್ಳೆಯದು. ಈ ರೀತಿ ಭಾನುವಾರ ಮತ್ತು ದ್ವಾದಶಿಯ ದಿನಗಳಂದು ಅವರು ಮುಂಜಾನೆ ಪ್ರಾತಃ ಕಾಲ ಬೇಗನೆ ಎದ್ದು ತನ್ನ ಸ್ನಾನಾದಿಗಳನ್ನೆಲ್ಲ ಮುಗಿಸಿ ದೇವರ ಪೂಜೆ ಮಾಡುವಾಗ ಆಂಜನೇಯನ ಸ್ಮರಣೆಯನ್ನು ಮಾಡಬೇಕು. ಆಂಜನೇಯನ ಸ್ಮರಣೆಯನ್ನು ಮಾಡುತ್ತಾ ಪೂಜೆಯನ್ನು ಮಾಡಬೇಕು. ನಂತರ ಆ ದಿನ ಸಾಯಂಕಾಲದ ಸಮಯದಲ್ಲಿ ದೀಪಾರಾಧನೆ ಮಾಡಿ ಹನುಮಾನ್ ಚಾಲೀಸವನ್ನು ಓದಬೇಕು. ಸಾಯಂಕಾಲ ಕೂಡ ಇವರು ತಲೆ ಸ್ನಾನವನ್ನೇ ಮಾಡಬೇಕು. ಆ ದಿನ ಬೆಳಗ್ಗೆಯೂ ತಲೆ ಸ್ನಾನವನ್ನು ಮಾಡಿರಬೇಕು, ಹಾಗೂ ದೀಪಾರಾಧನೆ ಮಾಡುವುದಕ್ಕಿಂತ ಮುಂಚೆ ಕೂಡ ತಲೆ ಸ್ನಾನವನ್ನು ಮಾಡಿ ಸಾಯಂಕಾಲದ ಸಮಯದಲ್ಲೂ ಕೂಡ ತಲೆ ಸ್ನಾನ ಮಾಡಿ ದೀಪಾರಾಧನೆಯನ್ನು ಮಾಡಿದ ನಂತರ ಹನುಮಾನ್ ಚಾಲೀಸವನ್ನು ಪಠಿಸಬೇಕು. ಹೀಗೆ ಇವರು ಒಂದು ಐದು ದಿನಗಳಷ್ಟು, ಅಂದರೆ ಐದು ಭಾನುವಾರ ದ್ವಾದಶಿ ದಿನಗಳು, ಐದು ದ್ವಾದಶಿ ದಿನಗಳು ಅಥವಾ ಭಾನುವಾರ ಐದು ಭಾನುವಾರಗಳಾಗಿರಲಿ ಅಥವಾ ದ್ವಾದಶಿ ಐದು ದ್ವಾದಶಿಗಳಾಗಿರಲಿ, ಇಲ್ಲವಾದರೆ ಈ ದ್ವಾದಶಿ ಮತ್ತು ಭಾನುವಾರ ಎರಡು ಸೇರಿ ಕೂಡಿಕೊಂಡು ಬಂದಂತಹ ದಿನವಾದರೂ ಪರವಾಗಿಲ್ಲ, ಅಂತಹ ಐದು ದಿನಗಳು ಇವರು ಮಾಡಿದ್ದಲ್ಲಿ ಬಹಳ ಉನ್ನತ ಸ್ಥಾನಕ್ಕೇರುವುದಲ್ಲದೆ ಇವರಲ್ಲಿರುವ ಹಣಕಾಸಿನ ತೊಂದರೆಗಳೆಲ್ಲ ಮಾಯವಾಗುತ್ತದೆ. ಹಾಗೂ ಇವರ ಸಾಲಬಾಧೆ, ಹಣಕಾಸಿನ ತೊಂದರೆ ಎಲ್ಲ ಕ್ರಮೇಣ ಕರಗಿ ಬಹಳ ಉನ್ನತ ಸ್ಥಾನಕ್ಕೆ ಏರಿ ಮಹಾಲಕ್ಷ್ಮಿಯ ಅನುಗ್ರಹ ಹಾಗೂ ಕೃಪಾ ಕಟಾಕ್ಷಕ್ಕೆ ಪಾತ್ರರಾಗುತ್ತಾರೆ. ಇನ್ನೂ ಇಂತಹ ಹತ್ತು ಹಲವಾರು ಆಧ್ಯಾತ್ಮಿಕ ಮಾಹಿತಿಗಳ ಬಗ್ಗೆ ನೀವು ತಿಳಿದುಕೊಳ್ಳಬೇಕೆಂದರೆ ನಮ್ಮ ಕನ್ನಡ ಲೈಫ್ ಚಾನೆಲನ್ನು ಸಬ್ಸ್ಕ್ರೈಬ್ ಮಾಡಿಕೊಂಡು ಅಲ್ಲೇ ಪಕ್ಕದಲ್ಲಿರುವಂತಹ ಬೆಲ್ ಐಕಾನನ್ನು ಸಹ ಆಕ್ಟಿವೇಟ್ ಮಾಡಿಕೊಳ್ಳಿ. ಸುಖವಾಗಿ ಜೀವಿಸಿ ಸಂತೋಷದಿಂದಿರಿ. ನಿಮಗೆಲ್ಲರಿಗೂ ಒಳ್ಳೆಯದಾಗಲಿ.